ಟೈಮ್ ಬಂದಿದೆ ನೋಡ್ಬೋದು. ಎಷ್ಟು ಬೇಕು ಎಷ್ಟು ಬೇಕು ಎಷ್ಟು ಉಂಟ ಎಲ್ಲ ಅಂದ್ರೆ ಜಾಸ್ತಿ ಅಮೌಂಟ್ ಏನಿಲ್ಲ, ಒಂದು ಚಿಕ್ಕ ಅಮೌಂಟ್. ನಾ ಇದೆ ಹೇಳಿದೆ ಅಲ್ಲ, ಈ ಸೀರೀಸ್ ಇದು ಎಂಡ್ ಅಲ್ಲಿ ಎಷ್ಟೆಲ್ಲ ಖರ್ಚಾಗಿದೆ ಅಂತ ಹೇಳ್ತೀನಿ. ಸದ್ಯಕ್ಕೆ ಈ ಅಮೌಂಟ್ ನಾನು ಇದನ್ನು ಸಿಕ್ಕೊಡ್ತೀನಿ. ಸೊ ಇದಾಗ ದುಡ್ಡು ಕೊಟ್ಟು ಮತ್ತೆ ನೆಕ್ಸ್ಟ್ ನಾವು ಹೋಗೋದು ಸ್ಟಿಕರ್ ಕಟ್ಟಿಂಗ್ಗೋಸ್ಕರ ನೋಡ್ಬೇಕು. ಯಾಕಂದ್ರೆ ಬೆಳಗ್ಗೆಯಿಂದ ಮಳೆ ಬರ್ತಿದೆ, ನಾನು ಬೆಳಗ್ಗೆಯಿಂದ ಹೋಗುವ ಅಂತ ಅನ್ಕೊಂಡು ಈಗ 3 ಗಂಟೆ ಆಗಿದೆ. ಇನ್ನ ನಾವು ಇನ್ನ ಎಕ್ಕೂರಲ್ಲಿ ಇದೀವಿ. ಸೊ ಐ ಗೆಸ್ ಇದನ್ನು ಮಳೆ ನಿಂತ್ರೆ ಇಲ್ಲ ರೈನ್ ಕೋಟ್ ಹಾಕೊಂಡು ಯಾಕಂದ್ರೆ ಹೋಗ್ಬೇಕು. ಈವ್ನಿಂಗ್ 4 o'clock ಗಾಡಿ ಪೂಜೆ ಇದೆ ನಮ್ಮ ಶರಾವ್ ಟೆಂಪಲ್ ಅಲ್ಲಿ. ಜಾಸ್ತಿ 10,000 ಅಲ್ಲ 9,000 ಎಲ್ಲ 100, 200, 50 rupees ಚಿಲ್ಲರೆ ಇದೆ. ಎಲ್ಲ ನನ್ನ ಹಾರ್ಡ್ ಅಂಡ್ ಸೇವಿಂಗ್ಸ್ ಫ್ರಮ್ ಲಾಸ್ಟ್ 6 months ಖತಮ್. ಬ್ಯಾಂಕ್ ಬ್ಯಾಲೆನ್ಸ್ ಒಂದು 200-300 rupees ಅಷ್ಟೇ ಇರ್ಬೋದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವ್ಲಾಗಿಗೆ ತುಂಬ ಪ್ಲ್ಯಾನ್ ಇತ್ತು. ಅಂದರೆ ಫಸ್ಟು ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸೋ ಅಂತ ಅಂದರೆ ಬೈಕಲ್ಲೇ ಹೋಗಿ, ಮತ್ತು ನೆಕ್ಸ್ಟು ಈ ಗಾಡಿ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸಿ, ಮತ್ತು ಒಂದು ವ್ಯಾಕ್ಸ್ ಕೆಲಸ ಇತ್ತು ಅಂದರೆ ಟ್ಯಾಂಕನ್ನು ಪಾಲಿಶ್ ಎಲ್ಲ ಮಾಡ್ತಿದ್ರು ಆ ಕೆಲಸ ಆಗಿ, ಮತ್ತೊಂದು ಒಳ್ಳೆ ಡೀಸೆಲ್ ವಾಶ್ ಎಲ್ಲ ಮಾಡಿಸಿ. ಸೊ ಇಷ್ಟು ಪ್ಲ್ಯಾನ್ ಇತ್ತು. ಬಟ್ ಇವಾಗ ಸದ್ಯಕ್ಕೆ ಆಗ್ತಿರೋದು ಒಂದೇ, ಯಾಕೆಂದರೆ ಟೈಮ್ ರೈಡ್ ನಾವು ಈಸ್ 3 o'clock. ಮತ್ತು ಅಟ್ಲೀಸ್ಟ್ ಒಂದು 5 ಗಂಟೆ ಒಳಗೆ ಪೂಜೆ ಮಾಡಿಸ್ಬೇಕು. ಸೊ ಇವಾಗ ನನಗೆ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿ ನಾನು ಡೈರೆಕ್ಟ್ ಮನೆ ಹೋಗಿ ಪುನೊಮ್ಮೆ ಡ್ರೆಸ್ ಚೇಂಜ್ ಮಾಡಿ ಇದೇ ರೈನ್ ಕೋಟ್ ಹಾಕ್ಕೊಂಡು ಐ ವಿಲ್ ಬಿ ಬ್ಯಾಕ್ ಟು ಟೆಂಪಲ್. ಮತ್ತು ನಾವು ಪೂಜೆ ಮಾಡಿಸೋದು ಶರಾವ್ ಟೆಂಪಲಲ್ಲಿ. ಅದು ಇದೊಂದು ಸ್ವಲ್ಪ ಸ್ಮೋಕ್ ಮಾಡಲಿಕ್ಕೆ ಬ್ಲ್ಯಾಕಾ. ಇವಾಗ ಅದೇ ಇಲ್ಲಿ ಒಂದಿಷ್ಟು ಸ್ವಲ್ಪ ಸ್ಮೋಕ್ ಏನಾದ್ರು ಮಾಡಲಿ, ಯಾಕಂದರೆ ಇವಾಗ ಗೊತ್ತಾಗೋದಿಲ್ಲ ಬಿಸಿಲಲ್ಲಿ ಸ್ವಲ್ಪ ಸ್ಕ್ರಾಚಸ್ ಎಲ್ಲ ಗೊತ್ತಾಗ್ತದೆ. ಮತ್ತು ಇಲ್ಲಿ ಒಂದು ಸ್ಟಿಕ್ಕರ್. ಎಲ್ಲಿ ಅಂದ್ರೆ ಇಲ್ಲಿ ಮೀಟರ್ ಹತ್ರ, ಮತ್ತೆ ನಮ್ಮ ಚಾನೆಲ್ದು ಸ್ಟಿಕ್ಕರ್ ಹಾಕ್ಸುವಂತ ಪ್ಲಾನ್ ಉಂಟು. ಬಟ್ ನಾನು ಅನ್ಸೋದು ಇಲ್ಲೇ ಹಾಕ್ಸ್ಬಿಡೋದು ಮೇಲೆ ಎಲ್ಲ ಕಾಣಂಗೆ, ಒಂದು ಜೆರ್ರಿ ಪಿನ್ನಾಕಲ್ ಅಂತ. ನೋಡಿದ್ರೆ ಸ್ಟಿಕ್ಕರ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದು ಇದು ಜೆರ್ರಿ ಪಿನ್ನಾಕಲ್, ಮುಂದೆ ಟಿಂಟ್, ಇಲ್ಲಿ ಒಂದು ಸ್ಟಿಕ್ಕರ್. ಸೊ ಇದಷ್ಟೇ ಅಲ್ಲ, ಮಿಕ್ಕಿ ಎಲ್ಲ ಸ್ಟಿಕ್ಕರ್ ಸಮೋರೈ ಸುಜುಕಿ ರೂಬಿ ಎಲ್ಲ ಬರ್ಸಿದ್ದು ಇಲ್ಲಿಂದನೇ ಬರ್ಸಿದ್ದು. ಪಿ ಜಿ ಕಸ್ಟಮ್ ಅಂತ ಮಣ್ಣಗುಡ್ಡೆಯಲ್ಲಿದೆ. ಸೊ ಏನಾದ್ರು ನಿಮಗೆ ಅರ್ಜೆಂಟಾಗಿ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸ್ಬೇಕು ಬೇಗ ಇಮಿಡಿಯೇಟ್ ವಿದಿನ್ 1 or 2 hours ವೇಟ್ ಮಾಡಲಿಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ನೀವು ಗ್ಯಾರಂಟಿ ಇಲ್ಬಾರ್ದು, ಯಾಕಂದರೆ ಬೇಗ ಮಾಡಿಕೊಡ್ತಾರೆ. ಸೊ ಇವರು ಸಹ ನಮ್ಮ ಗುರುತದವರು, ನೀವು ನೋಡ್ಬೋದು ಇಲ್ಲೇ ಇದೆ ಅವರ ಶಾಪ್. ಇಮಿಡಿಯೇಟ್ ಬಂದ ಕೂಡಲೇ ಇಲ್ಲಿ ಗಾಡಿ ಇಡಿ, ರೆಡಿಯಾಗಿ ತೊಗೊಂಡೋಗಿ ವಿದಿನ್ 1/2 hour 3 hours ಅಲ್ಲೇ ಆನ್ ಸ್ಪಾಟ್ ಅಲ್ಲ, ಫ್ರೀ ಇದ್ದರೆ ಬೇಗ ಮಾಡಿಕೊಡ್ತಾರೆ. ಸೊ ನಾನು ಬಂದಿದ್ದ ಟೈಮಲ್ಲಿ ಎಲ್ಲ ಫ್ರೀ ಇದ್ರು, ಸೊ ಎಲ್ಲ ಬೇಗ ಬೇಗ ಆಯಿತು. ಬಂದು ಅಂತ ಒಂದು 1/2 hour ಸಹ ಆಗಿಲ್ಲ, ಅವ್ರಿಗೆ ನನ್ನ ಕೆಲಸ ಮುಗ್ದಿದೆ. ಸೊ ಇವಾಗೆ ಗಾಡಿ ಪೂಜೆ ಹೋಗುವ. ನೀವು 5 ಬೇಕಾ ಅದೇ ಹಾಕೋದು ಇದೇ ಹಾಕೋದು ಅದೇ. ಸರಿ ಸರಿ ಸರಿ, ಓಕೆ ಓಕೆ. ಹಾಂ ಹಾಂ, ನಿಂಬೆಹಣ್ಣು ತೆಂಗಿನಕಾಯಿ ಮತ್ತು ಮಾಲೆ ಎಲ್ಲ ನೋಡ್ಬೋದು ತಗೊಂಡಿದ್ದೀನಿ. ಸೊ ಇವಾಗ ಅಲ್ಲಿ ಒಳಗೆ ಅಪ್ಪ ಚೀಟಿ ಮಾಡಿಸ್ಲಿಕ್ಕೆ ಹೋಗಿದ್ದಾರೆ, ಮತ್ತು ಭಟ್ರು ಬಂದ ಕೂಡಲೇ ಒಂದು ಪೂಜೆ ಆಗ್ತದೆ. ಗಾಡಿ ಪೂಜೆ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಅಂದರೆ ಪೇರೆಂಟ್ಸ್ ಒಟ್ಟಿಗೆ ಮಾಲಿಗೆ ಹೋಗ್ತಿದ್ದೀನಿ. ಸೊ ಇಟ್ಸ್ ಬೆಟರ್ ಟು ಎಂಡ್ ದಿಸ್ ವ್ಲಾಗ್ ರೈಟ್ ಓವರ್ ಹಿಯರ್. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು
ಕಮೆಂಟ್ ಮಾಡಿ ಬೈಕ್ ಹೇಗೆ ಕಾಣ್ತಿದೆ ಅಂತ. ಮತ್ತು ನಾನು ಈ ವಿಡಿಯೋದಲ್ಲಿ ಇದೆ ನೋಡ್ಬೋದು ಚಾನಲ್ ಹೆಸರು, ಇಲ್ಲಿ ಒಂದು ಇದು ಮತ್ತು ಸ್ವಲ್ಪ ಪ್ರಿಂಟ್ ಮಾಡ್ಸಿದ್ದೀನಿ. ಸೊ ಯು ಕ್ಯಾನ್ ಕಮೆಂಟ್ ಆನ್ ಬಿಲೋ, ನಿಮಗೆ ಏನೆಲ್ಲ ಥಾಟ್ಸ್ ಇದ್ದರೆ ಏನು ಕಮೆಂಟ್ ಮಾಡಿ. ಅದು ಮಾಡಿ ಗೈಸ್, ಇದು ನಿಮ್ಮ ಸೆಟ್ಟಿಂಗ್ ಟೈಮ್ ಬರಬೇಕು.